ಬಾರಿ ಸೋಲಕ್ಕಾಯ್ತು, ಎಲ್ಲವನ್ನೂ ಕೂಡ ಹೈಕಮಾಂಡ್ ಹೇಳಿದ್ದೇನೆ ಅಂತ ಹೇಳಿ. ಅಸಮಾಧಾನ ಇದೆಯಾ ಸೋಮನಗರದ ಬಿಜೆಪಿ? ನೀವೇ ಹೇಳ್ತಿದ್ರಿ ಎರಡೂ ಅಸಮಾಧಾನ ಇದೆ ಅಂತ. ಅವ್ರು ಹೇಳ್ತಾರೆ ರೀತಿ ನೋಡಿದ್ರೆ ಗಂಭೀರ ಆರೋಪ ಸರ್. ನೋಡಿ, ನಾನು ಹೇಳಿಲ್ಲ ಅಂತ ನಾನು ಹೇಳಿದ್ರೆ ಅವಾಗ ನೀವು ಹೇಳ್ತೀರ ಸೀರಿಯಸ್ ಆಗಿ ಹೇಳ್ತಾ ಇದ್ರಲ್ಲ, ಅದಕ್ಕೆ ಬಹಳ ಸೀರಿಯಸ್ ಆಗಿ ತಗೋತಿದ್ದೆ. ಅವ್ರು ಹೇಳ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತಿರೋದು ಅಸಮಾಧಾನ ಇದೆ ಅವರಿಗೆ. ಅದು ಬಹಿರಂಗ ಮಾಡಿದ್ರೆ ತಪ್ಪೇನಿದೆ? ಸ್ವಲ್ಪ ಒಂದು ನಿಮಿಷ ಮೂನಣ, ಅವ್ರು ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ನೀವು ಕೇಳಿಸ್ಕೊಂಡಿದ್ದೀರಿ. ಅವ್ರು ಸೋತಿರೋದು ಹೌದು, ಕೇಂದ್ರ ನಾಯಕರ ಯೋಚನೆ ಏನೋ ಬೇರೆ ಇತ್ತು. ಸೋಮಣ್ಣ ಪವರ್ಫುಲ್ ಲೀಡರ್, ಅವರು ಸಿದ್ದರಾಮಯ್ಯನ ಸೋಲ್ಸಂತ ಶಕ್ತಿ ಇರಂತ ವ್ಯಕ್ತಿ. ನನ್ನೋ ರವಿನೋ ಇನ್ನೊಬ್ಬರನ್ನೋ ಕರೆದು ನಿಲ್ಲಿಸಿದ್ರೇನೋ ಇಲ್ಲಲ್ಲ, ಆದರೆ ಜನ ಮತದಾರ ತೀರ್ಮಾನ ಬೇರೆ. ಈಗ ಅವ್ರು ಹೆಂಗೆ ಹೆಂಗೆ ಗೆದ್ರು ಅಂತೆಲ್ಲ ಹೊರಗಡೆ ಬರ್ತಾ ಇದೆ. ಇಸ್ತ್ರಿ ಬೆಟ್ಟಿಗೆ ಇನ್ನೆಂಥದ್ದು ಕುಕ್ಕರು ಇನ್ನು ಇರಲಿ, ನಾನು ಅಲ್ಲಿಂದ ಮುಂದಕ್ಕೆ ಹೋಗಲ್ಲ. ಆದರೆ ಸೋಮಣ್ಣ ಸೋತ್ ಗೊತ್ತಿರಲಿಲ್ಲ, ಸೋತ ಬೇಜಾರಾಗಿದೆ. ಆದರೆ ಕೇಂದ್ರ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಸೋಮಣ್ಣನಂಥ ವ್ಯಕ್ತಿನ ಕೈ ಬಿಡಲ್ಲ. ಅವ್ರು ಏನು ಸ್ಥಾನಮಾನ ಕೊಡಬೇಕು ಕೊಟ್ಟೆ ಕೊಡ್ತಾರೆ. ಅವ್ರಿಗೆ ಗೊತ್ತಿರ್ಬೋದು ಯಾರು ಕಾಲ್ ಎಳೆದಿರೋದಂತ. ಕಾಲ್ ಎಳೆದಿರೋರು ಮಾತೆಲ್ಲ ಕೇಳಿಕೊಂಡು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಪಾರ್ಟಿ ಕಟ್ಟಂಗೆ ಇದ್ದಿದ್ರೆ ಈ ಪಾರ್ಟಿ ಇವತ್ತು ಈ ಸ್ಥಿತಿ ಇರಲಿಲ್ಲ. ಯಾವನೋ ಕಾಲ್ ಎಳೆಯ ಪ್ರಯತ್ನ ನಡೆದಿರ್ತಾನೆ, ಅವನ್ ಕಾಲ್ ಮುರ್ಕೊಂಡು ಬೀಳ್ತಾನೆ. ಸೋಮಣ್ಣ ಕಾಲ್ ಹಿಂಡ್ ಮುರ್ಕೊಂಡು ಬೀಳಕ್ ಸಾಧ್ಯ ಇಲ್ಲ. ನೀವೇ ಹೇಳ್ತಿದ್ರಿ ಎರಡೂ ಅಸಮಾಧಾನ ಇದೆ ಅಂತ. ಹೂನಪ್ಪ ನೋಡಿ, ನಾನು ಹೇಳಿಲ್ಲ ಅಂತ ನಾನು ಹೇಳಿದ್ರೆ ಅವಾಗ ನೀವು ಹೇಳ್ತೀರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಬಹಳ ಸೀರಿಯಸ್ ಆಗಿ ತಗೋತಿದ್ದೆ. ಅವ್ರು ಹೇಳ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತಿರೋದು ಅಸಮಾಧಾನ ಇದೆ ಅವರಿಗೆ. ಅದು ಬಹಿರಂಗ ಮಾಡ್ಯಾರ ತಪ್ಪೇನಿದೆ? ಸ್ವಲ್ಪ ಒಂದು ನಿಮಿಷ ಮೂನಣ, ಅವ್ರು ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ನೀವು ಕೇಳಿಸ್ಕೊಂಡಿದ್ದೀರಿ. ಅವ್ರು ಸೋತಿರೋದು ಹೌದು, ಕೇಂದ್ರ ನಾಯಕರ ಯೋಚನೆ ಏನೋ ಬೇರೆ ಇತ್ತು. ಸೋಮಣ್ಣ ಪವರ್ಫುಲ್ ಲೀಡರ್, ಅವರು ಸಿದ್ದರಾಮಯ್ಯನ ಸೋಲ್ಸಂತ ಶಕ್ತಿ ಇರಂತ ವ್ಯಕ್ತಿ. ನನ್ನೋ ರವಿನೋ ಇನ್ನೊಬ್ಬರನ್ನೋ ಕರೆದು ನಿಲ್ಲಿಸಿದ್ರೇನೋ ಇಲ್ಲಲ್ಲ, ಆದರೆ ಜನ ಮತದಾರ ತೀರ್ಮಾನ ಬೇರೆ. ಈಗ ಅವ್ರು ಹೆಂಗೆ ಹೆಂಗೆ ಗೆದ್ರು ಅಂತೆಲ್ಲ ಹೊರಗಡೆ ಬರ್ತಾ ಇದೆ. ಇಸ್ತ್ರಿ ಬೆಟ್ಟಿಗೆ ಇನ್ನೆಂಥದ್ದು ಕುಕ್ಕರು ಇನ್ನು ಇರಲಿ, ನಾನು ಅಲ್ಲಿಂದ ಮುಂದಕ್ಕೆ ಹೋಗಲ್ಲ. ಆದರೆ ಸೋಮಣ್ಣ ಸೋತ್ ಗೊತ್ತಿರಲಿಲ್ಲ, ಸೋತ ಬೇಜಾರಾಗಿದೆ. ಆದರೆ ಕೇಂದ್ರ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಸೋಮಣ್ಣನಂಥ ವ್ಯಕ್ತಿನ ಕೈ ಬಿಡಲ್ಲ. ಅವ್ರು ಏನು ಸ್ಥಾನಮಾನ ಕೊಡಬೇಕು ಕೊಟ್ಟೆ ಕೊಡ್ತಾರೆ. ಅವ್ರಿಗೆ ಗೊತ್ತಿರ್ಬೋದು ಯಾರು ಕಾಲ್ ಎಳೆದಿರೋದಂತ. ಕಾಲ್ ಎಳೆದಿರೋರು ಮಾತೆಲ್ಲ ಕೇಳಿಕೊಂಡು ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಪಾರ್ಟಿ ಕಟ್ಟಂಗೆ ಇದ್ದಿದ್ರೆ ಈ ಪಾರ್ಟಿ ಇವತ್ತು ಈ ಸ್ಥಿತಿ ಇರಲಿಲ್ಲ. ಯಾವನೋ ಕಾಲ್ ಎಳೆಯೋ ಪ್ರಯತ್ನ ನಡೆದಿರ್ತಾನೆ, ಅವನ ಕಾಲ್ ಮುರ್ಕೊಂಡು ಬೀಳ್ತಾನೆ. ಸೋಮಣ್ಣ ಕಾಲ್ ಮುರ್ಕೊಂಡು ಬೀಳಕ್ಕೆ ಸಾಧ್ಯ ಇಲ್ಲ.